ಬಹಳ ಹೊತ್ತಾಯ್ತಾ ಬಂದು? ಸಾರಿ, ಇಲ್ಲ ಈಗ ಬಂದೆ. ಕೂತ್ಕೊಳ್ಳಿ. ಪರವಾಗಿಲ್ಲ, ಸೀರೆಗೇನು ಅಂಟ್ಕೊಳ್ಳೋದಿಲ್ಲ, ಕೂತ್ಕೊಳ್ಳಿ. ದಟ್ಸ್ ಓಕೆ. ಅರುಣ ತುಂಬ ರಂಪ ಮಾಡ್ತಾ ಇದ್ದಾನ? ಪುರ್ಸೊತ್ತಾಗಿದ್ದಾನೆ. ಯಾರೋ ದುಡಿತಾರೆ, ಖರ್ಚು ಕಳೆಯುತ್ತೆ, ಹೊತ್ತು ಹೋಗೋದಿಲ್ಲ, ಪ್ರೀತಿ ಪ್ರೇಮ ಕುಣಿತಾರೆ. ನಂಗೆ ಗೊತ್ತಿತ್ತು ಯು ವುಡ್ ಬಿ ಸೆನ್ಸಿಬಲ್ ಅಂತ. ಏನು ತಗೋತೀರಾ, ಟೀ ಕೊಡ್ಲಾ? ಏನು ಬೇಡ, ನಂಗೆ ಟೈಮ್ ಇಲ್ಲ, ನಾನು ಹೊರಡಬೇಕು. ಬೆಳಗ್ಗೆದು ಮಿಕ್ಕಿದ್ದು ಫ್ಲಾಸ್ಕ್ನಲ್ಲಿದೆ. ಪರವಾಗಿಲ್ಲ, ನಾನು ಕುಡಿಯಲ್ಲ. ನಾನು ತಗೋತೀನಿ, ಕೂತ್ಕೊಳ್ಳಿ. ಹೇಳಿ. ನಿನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾನೆ. ವಯಸ್ಸು ಗಡ್ಡ ಮೀಸೆ ಚಿಗರಿ ಬಲಿತಾ ಇದೆ. ಸಾಧಿಸೋ ಆಸೆ, ಸರಿಯಾಗಿ ಓದಲಿಲ್ಲ, ವ್ಯಾಪಾರ ವ್ಯವಹಾರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮನೆ ಖರ್ಚಿನ ಜವಾಬ್ದಾರಿ ಇಲ್ಲ, ಒಡ ಹುಟ್ಟಿದವ್ರ ಮದುವೆ ಮುಂಜಿ ಚಿಂತೆ ಇಲ್ಲ. ಅಲ್ಲಿಗೇನು ಯಾವ್ದಾರು ಹೊಸ ಗಾಡಿ ತಗೋಬೇಕು, ಕುಡಿದು ಮಿತಿ ಮೀರಿ ಓಡಿಸಿ ಯಾರಿಗಾರು ಗುದ್ದಬೇಕು, ಅಥವಾ ಬಡತನದ ಹುಡುಕಿ ಮದುವೆ ಆಗ್ತೀನಿ ಅಂತ ಹಠ ಹಿಡಿಬೇಕು. ಸಾಧನೆ. ಇಟ್ಸ್ ನೈಸ್, ನಿನಗೆ ಈ ವಿಷಯಗಳ ಬಗ್ಗೆ ಬಹಳ ಕ್ಲಾರಿಟಿ ಇದೆ. ಅದಕ್ಕೆ ಹೇಳಿ ಕಳಿಸಿದೆ, ಮಹಾನುಭಾವ ಈ ಮದುವೆಗೆ ನಿಮ್ಮ ಮನೇಲಿ ಯಾರು ಸುತಾರಾಂ ಒಪ್ಪೋದಿಲ್ಲ, ಪ್ರೀತಿ ಪ್ರೇಮ ಅಂತ ಕುಣ್ಕೊಂಡು ನನ್ನ ಹಿಂದೆ ಬಂದು ಎಲ್ಲಾನು ತ್ಯಾಗ ಮಾಡಿ ಅಮರ ಪ್ರೇಮಿ ಆಗೋ ಅವಶ್ಯಕತೆ ಇಲ್ಲ ಅಂತ. ಆಸ್ತಿಲಿ ಮತ್ತೆ ವ್ಯಾಪಾರದಲ್ಲಿ ಕಾನೂನು ರೀತಿಯ ನಿನ್ನ ಪಾಲಿನ ಸಮೇತ ಬರೋದಾದ್ರೆ ಸ್ವಾಗತ, ಇಲ್ಲದೆ ಇದ್ರೆ ನೀನಲ್ಲೇ ನಾನಿಲ್ಲೇ. ಎಷ್ಟು ದಿನ ಅಂತ ಕಾಯ್ತೀಯ? ಮದುವೆಗೆ ನನಗೇನು ಅರ್ಜೆಂಟು, ಅವನು ಬರೋವರೆಗೂ ಕಾಯ್ತೀನಿ. ಅವನು ಬರದೇನೆ ಇದ್ರೆ? ಮದುವೆ ಬೇಡ ಅಷ್ಟೇ, ಅಲ್ಲದೆ ನನ್ನನ್ನು ಮದುವೆ ಆಗೋದಕ್ಕೆ ಕೈಯಲ್ಲಿ ವರಮಾಲೆ ಇಟ್ಕೊಂಡು ನಿಂತಿರೋದು ಯಾರು? ಯಾರಿಲ್ಲ. ಪ್ರೀತಿ ಪ್ರೇಮ ಅಂತ ಏನಿಲ್ಲ, ಆಸ್ತಿ ಇದ್ರೆ ಆಗ್ಬೋದು. ತಪ್ಪ, ನೀವು ಮದುವೆನ ನೋಡೋ ದೃಷ್ಟಿನೂ ಇದೆ ಅಲ್ವಾ? ಅವನನ್ನ ಮನವೊಲಿಸಿ ನಿಮಗೆ ಬೇಕಾದ ಕಡೆ, ನಿಮ್ದೇ ರೀತಿ ನೀತಿ ಇರೋ, ನಿಮ್ಮಷ್ಟೇ ಅಂತಸ್ತು ಆಸ್ತಿ ಇರೋ, ಅಥವಾ ಅದಕ್ಕಿಂತ ಹೆಚ್ಚಾಗಿರೋ ಕಡೆ ಹುಡುಕ್ತೀರಾ? ನಾನು ಮಾಡ್ತಿರೋದು ಅದೇ. ನನಗಿಂತ ಹೆಚ್ಚಿನ ಅಂತಸ್ತು ಆಸ್ತಿ ಇರೋನ್ ಬರ್ತಾನೆ ಅಂದ್ರೆ ಯಾಕೆ ಬೇಡ? ರೀತಿ ನೀತಿ ಬೇರೆ. ಬೇರೆನ? ನಮ್ಮಪ್ಪ ದಿನ ಕುಡಿತಾರೆ, ನಿಮ್ ತಮ್ಮನೂ ದಿನ ಕುಡಿತಾನೆ. ಕಾಲೇಜ್ಗೆ ಹೋಗ್ತಿದ್ದ ದಿನಗಳಲ್ಲಿ ಅವನ ಹತ್ರ ದುಡ್ಡಿರ್ಲಿಲ್ಲ, ನಮ್ಮಅಪ್ಪ ಕುಡಿಯೋದನ್ನೇ ಅವನು ಕುಡಿತಿದ್ದ. ಈಗ ಅವನು ಕುಡಿಯೋದನ್ನೇ ನಮ್ಮಅಪ್ಪ ಕುಡಿತಾರೆ. ಅವು ಚಟಗಳು, ಬದುಕಿನ ರೀತಿ ಅಲ್ಲ. ನಮ್ಮಅಪ್ಪಂಗೂ ಮೈ ಬಗ್ಗಲ್ಲ, ಅವನಿಗೂ ಮೈ ಬಗ್ಗಲ್ಲ. ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಒಂದೇ. ಯಾರೋ ದುಡಿತಾರೆ, ಇವ್ರು ತಿಂತಾರೆ. ಊಟ ತಿಂಡಿ? ನಿಮ್ಮನೆಗೆ ನಾನು ಬರೋದು, ಅಡುಗೆಯವ್ರು ಇರ್ತಾರೆ, ಅದೇ ಅಭ್ಯಾಸ ಆಗುತ್ತೆ. ಆಸ್ತಿ ಅಂತಸ್ತಿನ ಪ್ರಶ್ನೆ? ನಾವು ಉತ್ತರ ಕನ್ನಡದಿಂದ ಬಂದಿದ್ದು, ಅಲ್ಲಿ ಬರ ಕೂಲಿ ಕೆಲಸ ಇಲ್ಲ, ಹುಡುಕೊಂಡು ಬಂದಿದ್ದು. ನೀವು ದಕ್ಷಿಣ ಕನ್ನಡ, ಕೆಲಸಕ್ಕೆ ಬರ, ಬದುಕಿಗೆ ಬರ, ಭವಿಷ್ಯನ ಅರಸ್ತಾ ಬಂದಿದ್ದು. ನಮ್ಮಪ್ಪ ಕೂಲಿ ಕೆಲಸನೇ ಮುಂದುವರೆಸಿದ್ರು, ನಿಮ್ಮಪ್ಪ ಹತ್ತಾರು ಕೂಲಿಗಳನ್ನ ಕೆಲಸಕ್ಕಿಟ್ಕೊಂಡ್ರು. ಒಬ್ಬರು ಕೂಲಿ ಖರ್ಚಾಗಿ ಹೋಗ್ತಿತ್ತು, ಗುಡ್ಡೆ ಹಾಕೊಳಕ್ಕಾಗಲಿಲ್ಲ. ನಿಮ್ಮಪ್ಪ ಕೂಲಿಗಳ ಕೆಲಸಕ್ಕೆ ತಕ್ಕ ಲಾಭ ಹಂಚ್ಲಿಲ್ಲ, ಉಳಿಸ್ಕೊಂಡ್ರು, ಆಸ್ತಿ ಬೆಳೀತು. ಆಸ್ತಿ ಅಂತಸ್ತಿನ ವಿಷಯದಲ್ಲಿ ನಾವು ನಿಮಗೆ ಈಡಲ್ಲ, ಮನುಷ್ಯತ್ವ ಮಾನವೀಯ ಸಂಬಂಧಗಳ ವಿಷಯದಲ್ಲಿ ನೀವು ನಮಗೀಡಲ್ಲ. ನಾನು ಅರುಣ ಮದುವೆ ಆದ್ರೆ ಲೋಕ ಕಲ್ಯಾಣ ಆಗತ್ತೆ. ತಿನ್ನೋ ಬಾಯಿಗಳು ನನ್ನ ಸುತ್ತ ಇದೆ, ಕರಗದ ಆಸ್ತಿ ಅವನಿಗಿದೆ, ರಾಮರಾಜ್ಯ. ಯೋಚನೆ ಬೇಡ, ಅರುಣನ ಕತೆ ಅಜರಾಮರವಾಗಿರುತ್ತೆ. ಚಿಕ್ಕಪ್ಪ ಒಪ್ಪಲ್ಲ. ಗೊತ್ತು, ಆಸ್ತಿ ವ್ಯವಹಾರ ಎಲ್ಲ ಅವ್ರ ಹಿಡಿತದಲ್ಲಿರೋದು. ಗೊತ್ತು, ಇವನ್ ಹಠ ಹಿಡಿದ್ರೆ ಅವರು ಹಠಕ್ಕೆ ಬೀಳ್ತಾರೆ. ಇದು ಇವತ್ತಿಗೆ ಮುಗಿಯಲ್ಲ. ಎಷ್ಟು ದಿನ? ನಮಗೆ ಇಲ್ಲಿ ಯಾರು ಸಂಬಂಧಿಕರಿಲ್ಲ, ಮದುವೆ ಆಗ್ತೀನಿ ಅಂದ್ರೆ ಗಂಡುಗಳಿಲ್ಲ, ಇದ್ರೂ ನನ್ನಷ್ಟು ಓದಿಲ್ಲ, ಸ್ಕೂಲ್ ನೋಡ್ಕೋತೀನಿ. ಮದುವೆ ಆದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಆದ್ರೆ ಇದಾಗ್ಲಿ, ಇಲ್ದಿದ್ರೆ ಬೇಡ. ಇಟ್ ಇಸ್ ಜಸ್ಟ್ ಅ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್. ಯೆಸ್,
It is not convenient to me. ನಿಮ್ಮ ಸಮಸ್ಯೆ. ಮದುವೆ ಆಗಲ್ಲ, ಅವನು ಇಲ್ಲಿಗೆ ಬರೋದು ತಪ್ಪಲ್ಲ. ಗೊಂದಲ ಮುಂದುವರಿಯತ್ತೆ, ಸುದ್ದಿ ಆಗತ್ತೆ. ಹ್ಮ್, ಆಗತ್ತೆ. ಬಡವರು ಮಾನಕ್ಕೆ ಅಂಜಬೇಕು. ಮಾನಕ್ಕೆ ಅಂಜೋದ್ರಿಂದಾನೆ ಬಡವರಾಗಿರೋದು. ಒಮ್ಮೆ ಬಿಡೋದಪ್ಪ. ಆಸ್ತಿ ಸೇರಿದ್ಮೇಲೆ ಮಾನದ ವ್ಯಾಖ್ಯಾನನೇ ಬೇರೆ. ಅವನೇ ಮನಸ್ಸು ಬದಲಾಯಿಸಿ ಇಲ್ಲಿಗೆ ಬರೋದನ್ನ ನಿಲ್ಲಿಸಿದ್ರೆ, ಸಂಬಂಧ ಬೇಡ ಅಂತ ನಿರ್ಧರಿಸಿದ್ರೆ ಸುಮ್ಮನಿರ್ತೀಯ? ಶ್ಯೂರ್, ಅದು ಸಾಧ್ಯನ? ಇಲ್ಲಿಯ ಆಕರ್ಷಣೆ ಮೀರಿದ್ದನ್ನ ನೀವಲ್ಲಿ ಕೊಡ್ತೀರಾ? ಮನುಷ್ಯನ ಮನಸ್ಸು ಇಲ್ಲದನ್ನೇ ಹುಡುಕೋದು. ಅಲ್ಲಿ ಎಲ್ಲ ಇದೆ ತಣ್ಣಗೆ. ಇಲ್ಲಿ ವಾತಾವರಣ ಬೆಚ್ಚಗಿದೆ. ವಾತಾವರಣದಲ್ಲಿ ಬಿಸಿ ಇರಬೇಕು ಬೆಳೆಯೋ ವಯಸ್ಸಿನಲ್ಲಿ. ಬೆಳೆದು ಬಲ್ತದ್ದು ಕೆಡದೇ ಇರೋದಕ್ಕೆ ತಣ್ಣಗಿರಬೇಕು. ಇಟ್ಸ್ ಅ ಡೀಲ್. ಅವನು ಇಲ್ಲಿಗೆ ಬರದೇ ಇದ್ರೆ ನಾನು ಹುಡುಕೋದಿಲ್ಲ. ಅಂಥವನೊಬ್ಬ ಇದ್ದ ಅನ್ನೋದು ನೆನಪಿನಲ್ಲೂ ಇರೋದಿಲ್ಲ. ಥ್ಯಾಂಕ್ಸ್. ಸ್ಕೂಲ್ ಒಂದು ಅಂಟಿಸ್ಕೊಂಡಿದ್ದೀನಿ, ಅಲ್ಲಿ ಹಸಿವು ಜಾಸ್ತಿ. ಅವಶ್ಯಕತೆ ಬಿದ್ದರೆ ನಿಮ್ಮನ್ನು ಹುಡುಕ್ತೀನಿ. ಸಂಸ್ಥೆ ನಿಂತಿರೋದು ದಾನ ದತ್ತಿಗೆ. ಇದರ ಫಲಾನುಭವಿಗಳು ಈ ಅಪಾರ ಜನಸ್ತೋಮ. ನೀವು ಮತ್ತು ನಿಮ್ಮ ಇಲಾಖೆ ನಮಗೆ ದಿಗ್ಬಂಧನ ಹಾಕಿದ್ರೆ ನಷ್ಟ ಆಗೋದು ಈ ಜನಕ್ಕೆ. ಅವಕಾಶ ಮಾಡಿಕೊಟ್ಟದ್ದಕ್ಕೆ ಕೃತಜ್ಞತೆಗಳು. ಮಾಡಿಕೊಡದಿದ್ರೆ ಕಚೇರಿಗೆ ಕರೆಸ್ತೀರಿ, ಅದಕ್ಕಿಂತ ಇಲ್ಲೇ ಭೇಟಿ ಮಾಡೋದು ಸೂಕ್ತ ಅನ್ನಿಸ್ತು. ಹೇಳಿ, ಏನು ಬಂದದ್ದು? ರೆಡ್ಡಿಯವರ ಹೇಳಿಕೆ ಮುಗಿದಿದೆ. ಅವರು ಸುಳ್ಳಾಡ್ತಾರೆ. ಕಪ್ನಿಪತಿಯವರ ಪುಸ್ತಕಗಳಲ್ಲಿ ದಾಖಲಾಗಿರುವ ಹಾಗೆ ನಿಮ್ಮ ಮಠಕ್ಕೆ ದೇಣಿಗೆ ಕೊಟ್ಟಿದೆ ಅಂತಾರೆ. ಶುದ್ಧ ಸುಳ್ಳು. ದೂರ ಇಡಬೇಕಾಗಿತ್ತು, ಹತ್ರ ಸೇರಿಸ್ಕೋಬಾರ್ದಿತ್ತು. ಗೊತ್ತಾಗಲಿಲ್ಲ. ಈಗ ಮಠದ ಪುಸ್ತಕಗಳನ್ನ ಪರಿಶೀಲಿಸಿದ್ದೀವಿ. ಅದರಲ್ಲೇ ಇಲ್ಲ ಅಂತಂದ್ಮೇಲೆ ಇದರಲ್ಲಿ ಎಲ್ಲಿರುತ್ತೆ? ಹ್ಮ್, ಅದೇ ಇಲ್ಲ. ಮುಂದೆ ಸಂಬಂಧಪಟ್ಟ ಇಲಾಖೆಗಳಿಗೆ ವಿಷಯ ತಿಳಿಸಿದ್ದೀನಿ. ಅವರು ಮಠಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಯಾವುದು ಬಂದಿಲ್ಲ. ಈ ಕೊಟ್ಟು ಬಂದೆ. ಆಫೀಸ್ನಲ್ಲಿ ನಿಮ್ಮ ಅಕೌಂಟೆಂಟ್ ಇದ್ರು, ಅವರೆಲ್ಲ ನೋಡ್ಕೊಳ್ತೀನಿ ಅಂದರು. ಸರಿ, ರೆಡ್ಡಿಯವರು ಮಠಕ್ಕೆ ಕೊಟ್ಟ ಹಣ ಆದಾಯವಾಗುತ್ತೆ, ಅದರ ಮೇಲೆ ತೆರಿಗೆ ಬರುತ್ತೆ. ಬರಲಿ ಬಿಡಿ, ನೋಡೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಠದ ಸ್ಥಿರಾಸ್ತಿಗಳಿಗೆ ಪ್ರಾವಿಜನಲ್ ಅಟ್ಯಾಚ್ಮೆಂಟ್ ತಂದಿದ್ದೀವಿ. ಅಂದರೆ ಇಲಾಖೆಯ ಪರವಾನಗಿ ಇಲ್ಲದೆ ಮಠದ ಸ್ಥಿರಾಸ್ತಿಗಳನ್ನು ಪರಾಭಾರೆ ಮಾಡೋ ಹಾಗಿಲ್ಲ. ಆರ್ಡರ್ಸ್ ಕೊಟ್ಟಿದ್ದೀನಿ ಆಫೀಸ್ನಲ್ಲಿ. ದಿಗ್ಬಂಧನ ಹಾಕ್ತಾ ಇದ್ದೀರಿ? ಹ್ಮ್. ಭಗವಂತ ಭಕ್ತನ ಪರೀಕ್ಷೆಗೆ ಒಡ್ತಾ ಇದ್ದಾನೆ. ನಡೀಲಿ. ಇಲ್ಲ, ಅಪರಾಧವಾಗಿತ್ತು, ಶಿಕ್ಷೆಯ ಪ್ರಕ್ರಿಯೆ ಶುರುವಾಗಿದೆ. ಸಂಸ್ಥೆ ನಿಂತಿರೋದು ದಾನ ದತ್ತಿಗೆ. ಇದರ ಫಲಾನುಭವಿಗಳು ಈ ಅಪಾರ ಜನಸ್ತೋಮ. ನೀವು ಮತ್ತು ನಿಮ್ಮ ಇಲಾಖೆ ನಮಗೆ ದಿಗ್ಬಂಧನ ಹಾಕಿದ್ರೆ ನಷ್ಟ ಆಗೋದು ಈ ಜನಕ್ಕೆ. ನೀವು ಅವ್ರ ಹೊಟ್ಟೆ ಮೇಲೆ ಹೊಡಿತಿದ್ದೀರಾ. ಶಿಕ್ಷೆ ಆಗೋದು ನಮಗಲ್ಲ, ಅವ್ರಿಗೆ. ನಿಮಗೆ ಅಪಾಯ ಇಲ್ಲ ಅಂತೀರಿ? ಖಂಡಿತ ಇಲ್ಲ. ಮತ್ತೆ ನಿಮ್ಮ ಊಟ ತಿಂಡಿ? ಭಗವಂತ ನೋಡ್ಕೋತಾನೆ. ಅವರನ್ನು ಸೃಷ್ಟಿಸಿದ್ದು ಅವನೇ ಅಲ್ವಾ? ಅವ್ರದ್ದನ್ನು ಅವನೇ ನೋಡ್ಕೊಳ್ತಾನೆ. ಅದೇನು ಅವ್ರ ಊಟದ ಜವಾಬ್ದಾರಿನೂ ನೀವೇ ಓದ್ತಿದ್ದೀರಿ. ಬಂದ ಕೆಲಸ ಆಯ್ತಾ? ಮುಗ್ದಿದ್ರೆ ಹೊರಡಿ ಅಂತಿದ್ದೀರಿ, ಹೊರಟೆ. ಒಂದು ಸಣ್ಣ ಸಜೆಷನ್ನು ಕೊಡ್ಬೋದಾ? ಮೇಡಮ್ ಅವರು ಎಲ್ಲರನ್ನೂ ಅಪನಂಬಿಕೆಯಿಂದ ನೋಡ್ತಾರೆ, ಆದರೆ ನಾನು ಹಾಗಲ್ಲ. ತದ್ವಿರುದ್ಧ, ಎಲ್ಲರೂ ನಂಬ್ತೀನಿ. ಅವರು ಅದಕ್ಕೆ ಅರ್ಹರಲ್ಲ ಅಂತ ಸಾಬೀತುಪಡಿಸ್ಕೊಳ್ಳೋವರೆಗೂ. ನೀವಂತೀರ ಧರ್ಮಬೋಧನೆಗೆ ನಿಂತಿದ್ದೀವಿ, ಜನಸೇವೆಗೆ ನಿಂತಿದ್ದೀವಿ ಅಂತ. ಇದೊಂದು ಅವಕಾಶ, ನಂಬಿಕೆ ಉಳಿಸ್ಕೊಳ್ಳಿ, ಸಾಬೀತುಪಡಿಸಿ.
ಅಂದ್ರೆ ರೆಡ್ಡಿ ಸಂಸ್ಥೆಗೆ ಹಣ ಕೊಟ್ಟಿರೋದು ನಿಜ, ಅದು ಪೂರ್ತ ಇಲ್ಲಿ ಬಂದಿಲ್ಲ ಅದು ನಿಜ. ಕಷ್ಟಕಾಲಕ್ಕೆ ಗುಬ್ಬಿನೇ ಗುಡ್ಡೆ ಹಾಕೊಳ್ಳುತ್ತಂತೆ, ಅಂಥದ್ರಲ್ಲಿ ಮನುಷ್ಯ ತಪ್ಪಿಲ್ಲ. ಅದ್ರ ಬಗ್ಗೆ ಸತ್ಯ ಆಡಿ ಹಣ ಎಲ್ಲೋಗಿದೆ ಹೇಳಿ ಪೂಜಿಸೋದನ್ನ ಸಂಪೂರ್ಣವಾಗಿ ನೀವು ನಂಬಿದ್ದೀರಿ ಅನ್ನೋದನ್ನು ಸಾಬೀತುಪಡಿಸಿ ಸಂಸ್ಥೆ ಉಳಿಯುತ್ತೆ. ಅಲ್ಲಿಗೇನು, ಇಲ್ಲಿ ದೇವರು ಧರ್ಮದ ಪ್ರಶ್ನೆ ಇಲ್ಲ, ವೃತ್ತಿ ಪ್ರವೃತ್ತಿ ಅಷ್ಟೇ. ಅವಶ್ಯಕತೆ ಇದ್ದಷ್ಟು ದಿನ ವೃತ್ತಿ, ಚಪ್ಪಲಕ್ಕೆ ಸುಖಕ್ಕಾದ್ರೆ ಪ್ರವೃತ್ತಿ. ವೃತ್ತಿನ ಪ್ರವೃತ್ತಿನ ಅದು ನಿಮ್ಮ ಅರಿವಿನ ಸತ್ಯ, ಅದನ್ನು ಮೀರಿದ್ದು ಇಲ್ಲಿಲ್ಲ. ಸಣ್ಣದೊಂದು ಅಳಕಿತ್ತು ಸಂತನ್ನ ಶಿಲುಬೆಗೆ ಹಾಕ್ತಾ ಇದ್ದೀನಿ ಅಂತ. ಇಲ್ಲ ಬಿಡಿ, ಸಂತನ ದಿರಿಸು ಅಷ್ಟೆ, ಬರ್ತೀನಿ. ಅಡುಗೆ ಆಗಿದೆ, ಪ್ರಸಾದ ಸ್ವೀಕಾರ ಮಾಡಿ ಹೋಗಿ. ಇಲ್ಲ ಬೇಡ. ಕಾಫಿ ಟೀ ಆಗಬಹುದಾ? ಅತಿಥಿಗಳಿಗೆ ಕೊಡೋ ಸಂಪ್ರದಾಯ ಇದೆ. ಅಭ್ಯಾಸವಿಲ್ಲ. ಎಳನೀರು ನಮ್ಮ ತೋಟದ್ದೇ. ನಿಮ್ದಲ್ಲ ತೋಟ, ಸಂಸ್ಥೆದು. ಆಯ್ತು, ನಮ್ಮ ಸಂಸ್ಥೆದೇ ತೋಟ. ಮೇಡಮ್ ಹೇಳ್ತಿದ್ರು ದುಡಿಯದ್ದು ಅಥವಾ ಹಣ ಕೊಡದೆ ಪಡ್ಕೊಂಡದ್ದು ಭಿಕ್ಷೆ ಅನ್ಸ್ಕೊಳುತ್ತೆ ಅಂತ. ವೃತ್ತಿ ಮಾಡ್ಕೊಳ್ಳೋಷ್ಟು ಹಸಿವಿಲ್ಲ, ಪ್ರವೃತ್ತಿ ಮಾಡ್ಕೊಳ್ಳೋಷ್ಟು ಸೋಂಬೇರಿತನವಿಲ್ಲ. ನಮಗಿದೆ ಅಂತಿದ್ದೀರಿ? ಇದು ಆತ್ಮಾವಲೋಕನದ ಪ್ರಶ್ನೆ, ನ್ಯಾಯಕ್ಕೆ ಕೂರೋ ಯೋಗ್ಯತೆ ಇಲ್ಲ. ಜನ ಕೊಡ್ತಾರೆ ಹೆಚ್ಚಾದ್ದು, ಬದುಕಿಗೆ ಭಾರವಾದ್ದು, ಬೇಡದ್ದು, ಪ್ರಾಯಶ್ಚಿತ್ತದ್ದು ನೀವು ಹಂಚ್ತೀರಿ ಅನ್ನೋ ನಂಬಿಕೆ ಕೊಡ್ತಾರೆ ನಿಮಗೆ. ಹಂಚದೆ ಉಳಿಸ್ಕೊಂಡಿದ್ದು, ಕೂಡು ಹಾಕ್ಕೊಂಡಿದ್ದು ಭಿಕ್ಷೆ ಅಲ್ಲದ್ದು ಅಲ್ಲ. ಆ ಭಿಕ್ಷೆಯಿಂದ ನಮ್ಮ ಇಲಾಖೆ ಬೀಳೋದು, ಹಂಚಿದ್ರಿಂದಲ್ಲ. ನಮಸ್ಕಾರ. ಭೇಟಿಯಾಗಿದ್ದೆ ನಾನು ಅವಳನ್ನ. ಅವಳು ಅಂತಾಳೆ ಆಸ್ತಿ ಸಮೇತ ಬರೋ ಹಾಗಿದ್ರೆ ಬರಲಿ, ಇಲ್ದಿದ್ರೆ ಬೇಡ ಅಂತ. ಆಸ್ತಿಗೋಸ್ಕರ ಕಣೋ ನೀನು? ತಪ್ಪೇನು, ಉಪಯೋಗಕ್ಕೆ ಬರತ್ತೆ. ಕೆಲಸ ಇತ್ತು. ಹೇಳು. ಕೂತ್ಕೊಳ್ಳ. ಹಣ ಬೇಕಿತ್ತ? ಪರ್ಸಲ್ಲಿದೆ ತಗೋ. ಇಲ್ಲ. ಅಕೌಂಟೆಂಟು ಬಿಲ್ ತೋರಿಸಿದ್ರು. ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ಯಾ? ಇಟ್ಸ್ ಅ ನೈಸ್ ಗೆಸ್ಟ್. ಅಕೌಂಟೆಂಟ್ ಹೇಳದ್ನ? ಯಾರದು? ಸುವರ್ಣ ಕಾಲೇಜಲ್ಲಿ ಜೊತೆಗಿದ್ಲು. ಪ್ರೀತಿ ಪ್ರೇಮ. ಅವಳಿಗೂ ಬಟ್ಟೆ ಕೊಡಿಸಿದ್ಯಾ? ಅವರಪ್ಪಂಗೂ ಬಟ್ಟೆ ಹೊಲಿಸಿದ್ಯಾ? ಸಫಾರಿ. ಚಿಕ್ಕಪ್ಪ ಅಂದ್ರು ಟೇಂಟೆಡ್ ಮನಿ ಈಸ್ ಗುಡ್ ಎನಫ್ ಫಾರ್ ಬಿಸ್ನೆಸ್ ಅಂತ. ಹಣ ಎಲ್ಲಿಂದ ಬಂದರೂ ಆಗುತ್ತೆ, ಅದಕ್ಕೆ ಬಣ್ಣ ಇಲ್ಲ. ಆದರೆ ಸಂತತಿಗೆ ಸ್ವಂತದ ಬಣ್ಣನೇ ಆಗಬೇಕು ಅಂತ. ಅಂಥದ್ದೇನಿಲ್ಲ ಅಲ್ವಾ? ಉತ್ತರ ಕೊಟ್ಟು ಹೋಗೋ. ಬಂದಿದ್ದೇನು ಅದಾದರೂ ಹೇಳೋ. ಅಮ್ಮನ ಮುಖ ನೋಡಿದ ನೆನಪೇ ಇಲ್ಲ ನನಗೆ. ಗೊತ್ತು. ಕಾಲೇಜಿಗೆ ಬರೋ ತನಕ ತುಂಬ ಪ್ರೀತಿಯಿಂದ ಇರ್ತಿದ್ದೆ.
ನನ್ನೊಟ್ಟು ಕಳೆಯೋಕ್ಕೆ ಸಮಯ ಇತ್ತು. ಅದೇನು ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ಟೆ? ಹೌದಲ್ವಾ, ಮಾತು ಕಡಿಮೆ ಆಗೋಯ್ತು, ಗಮನಿಸ್ಲೇ ಇಲ್ಲ. ಮಾತು ಕಡಿಮೆ ಆಗಿದ್ದೇ ಸ್ವಾಭಾವಿಕ ಅಂತ ಕಾಣುತ್ತೆ, ಅದೇ ಗಮನಿಸ್ಲಿಲ್ಲ. ನಿನ್ನೊಳಗೆ ನೀನು ಕಳೆದೋಗಿದ್ದೆ. ವಯಸ್ಸು ನಿನಗೆ ಅರ್ಥ ಆಗಲ್ಲ. ಮೈ ಮನಸ್ಸು ಬದಲಾಗ್ತಾ ಹೋಗುತ್ತೆ, ಸಂಕೋಚ ಮುದ್ರಿಕೊಳ್ಳುತ್ತೆ ಮನಸ್ಸು. ಬಿಚ್ಚಿಟ್ಕೊಳ್ಳೋಕ್ಕೆ ಒಂದು ಹೆಣ್ಣು ಬೇಕು, ಅದಿರಲಿಲ್ಲ ಈ ಮನೇಲಿ. ಮೌನ ಆವರಿಸ್ಕೊಂಡಿತ್ತು. ನೀನು ಹೇಳು, ಏನು ಬಂದಿದ್ದು? ಕಾಲೇಜ್ ದಿನಗಳೇ ನಿನ್ಗೆ ಯಾರು ಸ್ನೇಹಿತರಿರಲಿಲ್ವಾ? ಇಲ್ಲ, ಕಾರಲ್ಲಿ ಹೋಗ್ತಿದ್ದೆ, ಕಾರಲ್ಲಿ ಬರ್ತಿದ್ದೆ. ನಾನೆಲ್ಲಿ, ಮೂಲೆವರೆಗೂ ಅಷ್ಟೇ, ಅಲ್ಲಿ ಇಳಿಯೋದು, ಸ್ನೇಹಿತರ ಜೊತೆ ಸೈಕಲ್ ಮೇಲೆ. ಡ್ರೈವರ್ ಯಾವತ್ತೂ ಹೇಳಲೇ ಇಲ್ಲ. ಪಾಕೆಟ್ ಮನೇಲಿ ಒಂದು ಭಾಗ ಅವನಿಗೆ ಹೋಗ್ತಿತ್ತು. ಅಲ್ಲದೆ ಟ್ಯಾಂಕ್ ತುಂಬ ಪೆಟ್ರೋಲ್ ಇರೋದು, ನನ್ನೊಟ್ಟಿಗಿದ್ದಾನೆ ಅಂತ ನೀವುಗಳು, ಕಾರ್ ಇತ್ತು, ಅವನ ಕೆಲಸ ಮಾಡ್ಕೋತಿದ್ದ. ಯಾರು ನಿನ್ನ ಕಾಡಲೇ ಇಲ್ವಾ? ವಿಷಯ ಮರೆಮಾಚ್ತಿದ್ಯಾ? ಬಂದದ್ದೇನು ಹೇಳು. ನಿನ್ನನ್ನು ಯಾರು ಕೆಣಕಿದ್ದೇ ಇಲ್ವಾ? ನೀನು ಯಾರನ್ನು ಮಾತಾಡಿಸ್ಲೇ ಇಲ್ವಾ? ಯಾರನ್ನ ನೋಡಿ ಮನಸ್ಸಲ್ಲೊಂದು ಉದ್ವೇಗ, ಎದೆ ಬಡತ ಜಾಸ್ತಿ ಆದದ್ದು? ಬರಬಹುದು, ಕಾದದ್ದು ಬರಲಿಲ್ಲ. ನಿರೀಕ್ಷೆ ಹುಸಿಯಾಗಿ ನಿರಾಶೆ ಭಾವ ಕಾಡಿದ್ದು ಇಲ್ಲ, ಅಲ್ಲೆಲ್ಲೋ ಗುಂಪಿನಲ್ಲಿ ಬಂದಾಗಾಯ್ತು. ಅಕ್ಕ ಗೊತ್ತಾ, ಪೂರ್ತಿ ಮುಖ ದೇಹ ಮನುಷ್ಯ ಕಾಣಿಸ್ಲೇಬೇಕಾಗಿಲ್ಲ. ಸಣ್ಣದಾಗಿ ಬಣ್ಣದ ಸೆರಗು ಹಾರಿದ್ರೆ ಸಾಕು, ಅಲ್ಲೆಲ್ಲೋ ಗುಂಪಲ್ಲಿ ಮುಂಗುರ್ಳು ಕಣ್ಣಿಗೆ ಬಿದ್ದರಾಯ್ತು. ಎಷ್ಟೋ ಸಾರ್ತಿ ಈ ರಸ್ತೆಗೆ ಬಂದಿರಲ್ಲ ಅಕ್ಕ, ಪಕ್ಕದ ರಸ್ತೆಯಲ್ಲಿದ್ದರೂ ಮನಸ್ಸಲ್ಲಿ ಭಾವ ಪುಟ್ಟದೇಳೋದು. ಕೂತ್ಕೊ. ಈರ್ಷೆ ಕಣೋ ನೀನ್ ಕಂಡ್ರೆ, ನಾಚಿ ಕೆಂಪ್ಗಾಗ್ತಿದ್ಯಾ? ಪ್ರೀತಿನ ಚಿಕ್ಕಪ್ಪ ಒಪ್ಪಲ್ಲ ಕಣೋ. ಮದುವೆ ಆಗದಿದ್ರೆ ಬಾ, ಇಲ್ಲಾಂದ್ರೆ ಬೇಡ ಅಂದಿದ್ದಾಳೆ. ಹೋಗ್ಬೇಡ ಅಂದ್ರೆ? ಈ ಮದುವೆ ಆಗಲ್ಲ ಕಣೋ, ಹೋಗ್ಬೇಡ. ಸ್ಕೂಲ್ಗೆ ಹೋದಾಗ ಕೇಳಬೇಕಾಗಿತ್ತು, ಎಲ್ಲಿ ಹೋದೆ, ಏನು ಮಾಡಿದೆ, ಕ್ಲಾಸ್ಗೆ ಹೋಗ್ತಿರ್ಲಿಲ್ವಂತೆ. ಕಾಲೇಜ್ಗೆ ಹೋಗ್ತಿದ್ದಾಗ ಕೇಳಲಿಲ್ಲ. 3 ವರ್ಷದ ಗ್ರ್ಯಾಜುಯೇಷನ್ಗೆ 6 ವರ್ಷ ತೊಗೊಂಡೆ, ಅಟೆಂಡೆನ್ಸ್ ಇರಲಿಲ್ಲ 2 ವರ್ಷ. ಗೊತ್ತಾ, 10 ವರ್ಷದಿಂದ ಕುಡಿತಾ ಇದ್ದೀನಿ ದಿನ. ಈಗಾಗಲೇ ಕರಳಲ್ಲಿ ಹುಣ್ಣು, ಉರಿ, ಊಟ ಹಾಕ್ತಾಳೆ ಅವಳು. ಹೇಳು ಚಿಕ್ಕಪ್ಪಂಗೆ, ಅದ್ಯಾವುದು ಕೇಳಿದಿರೋನ್ಗೆ ಇದನ್ನ ಕೇಳೋ ಹಕ್ಕಿಲ್ಲ ಅಂತ. ಭೇಟಿ ಆಗಿದ್ದೆ ನಾನು ಅವಳನ್ನ. ಅವಳಂತಾಳೆ, ಆಸ್ತಿ ಸಮೇತ ಬರೋ ಹಾಗಿದ್ರೆ ಬರ್ಲಿ, ಇಲ್ದಿದ್ರೆ ಬೇಡ ಅಂತ. ಆಸ್ತಿಗೋಸ್ಕರ ಕಣೋ ನೀನು? ತಪ್ಪೇನು, ಉಪಯೋಗಕ್ಕೆ ಬರತ್ತೆ. ನೋಡಿದ್ಯಾ ಈ ಮನೇಲಿ, ಕರ್ಟನ್ಗಳಾಡಕ್ಕೆ ಗಾಳಿ ಕಾಯತ್ತೆ, ಮನುಷ್ಯರೇ ಇಲ್ಲ. ಸೋಫಾಗಳು, ಮಂಚ, ಹಾಸಿಗೆ, ಬೆಡ್ಶೀಟು, ಅಲ್ಲಿವರೆಗೂ ಯಾಕೆ, ಎಷ್ಟೋ ಬಟ್ಟೆ ಬರೆ. ಕೇಳತ್ತೆ ಅನ್ಸತ್ತೆ, ಯಾರಾದರೂ ಮುಟ್ಬಾರ್ದ, ಧರಿಸ್ಬಾರ್ದ, ಸ್ವಲ್ಪ ಬೆಚ್ಚಿಗಾಗಬಾರ್ದ? ಅಕ್ಕ ಒಂಥರ ಬಿಸಿ ಇರಬೇಕು ಕಣೆ, ಜೀವಂತವಾಗಿರೋರು ಓಡಾಡೋ ಜಾಗ ಇದೊಳ್ಳೆ. ಪಿರಮಿಡ್ ಥರ ಎಲ್ಲ ಮೊದಲೇ ಬಂದು ಕೂತಿದೆ, ಅದು ಯಾರೋ ಸಾಯೋ ರಾಣಿ ಶವಕ್ಕೆ ಆಯ್ತಾ? ನಾವು ಸಿಟ್ಟಿಂಗ್, ಅವಳು ಬರಲಿ, ಇಟ್ ವುಡ್ ಬಿ ನೈಸ್. ಗಲ 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 ಮಾತಾಡ್ತಾ ಜೀವ ಬರುತ್ತೆ. ಒಪ್ಪಿಸ್ತೀಯಾ ಚಿಕ್ಕಪ್ಪ ಅಂದ್ರನಾ?
ಸತ್ತೋಗಿದ್ದೀನಿ. ಜೀವ ಕೊಡೆ ನಮ್ಮಮ್ಮ ನೀನು. ನೋವು ನಲಿವುಗಳ ರಿಂಗಣ ಚಿರಂತನಾ.